ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಪ್ರತಿ ವರ್ಷದಂತೆ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಈ ವರ್ಷವೂ ಆಯಿತು. ತುಂಬ ಚೆನ್ನಾಗಿ ಮಾಡಿದರು ಫ್ಲವರ್ ಶೋ. ಹೂಗಳೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಮತ್ತು ಈ ಸಾರಿ ಅಂಬೇಡ್ಕರ್, ಡಾಕ್ಟರ್ ಅಂಬೇಡ್ಕರ್ದು ಹೂವಿನಲ್ಲಿ ಅವ್ರದ್ದು ಚಿತ್ರಕ್ಕೆಲ್ಲ ಇದು ಮಾಡಿ ತೋರಿಸಿದ್ದಾರೆ. ಹೋದ ಸಾರಿ ಪುನೀತ್ ರಾಜ್ಕುಮಾರ್ದವ್ರದ್ದು ಮಾಡಿದರು, ಈ ಸಾರಿ ಡಾಕ್ಟರ್ ಅಂಬೇಡ್ಕರ್ದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಶೋನಲ್ಲಿ. ಅವ್ರದ್ದು ಸ್ಟ್ಯಾಚ್ಯೂ ಥರ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ಫ್ಲವರ್ ಶೋ ನೋಡೋದಕ್ಕೆ. ಸಖತ್ತು ಜನ ಬರ್ತಿದ್ದಾರೆ, ಪ್ರತಿ ವರ್ಷವೂ ನಡೀತದೆ ಇಲ್ಲಿ. ತುಂಬಾ ಜನ, ಸಾವಿರಾರು ಲಕ್ಷಾಂತರ ಜನ ಬರ್ತಾರೆ ಇದನ್ನು ಫ್ಲವರ್ ಶೋ ನೋಡೋದಕ್ಕೆ. ಹಂಗಾಗಿ ನಾವು ಹೋಗಿದ್ವಿ. ಅದು ಸ್ವಾತಂತ್ರ್ಯ ದಿನಾಚರಣೆ ಆದಮೇಲೆ ಒಂದು ಸುಮಾರು ಒಂದು 5-6 ದಿವಸದವರೆಗೂ ಇರುತ್ತೆ ಫ್ಲವರ್ ಶೋ, ಆಮೇಲೆ ಕ್ಲೋಸ್ ಆಗುತ್ತೆ. ನಾವು ಒಂದು 3 ದಿವಸ ಆದಮೇಲೆ ಹೋಗಿದ್ವಿ ನಾವು ನೋಡೋದಕ್ಕೆ. ಇಲ್ಲಿ ಟಿಕೆಟ್ ತೊಗೋಬೇಕು ಒಳಗೆ ಎಂಟ್ರಿ ಆಗೋದಕ್ಕೆ. ಫಸ್ಟ್ ಟಿಕೆಟ್ ತಗೊಂಡ್ವಿ. ಮಕ್ಕಳಿಗೆ ಬೇರೆ, ದೊಡ್ಡವ್ರಿಗೆ ಬೇರೆ ಟಿಕೆಟ್ ಇರುತ್ತಿಲ್ಲಿ ಫಸ್ಟ್ ಎಂಟ್ರಿ ಆಗೋದಕ್ಕೆ. ತುಂಬ ಚೆನ್ನಾಗಿದೆ ಅಲ್ಲ ಫ್ಲವರ್ ಶೋ, ಕಣ್ಣಿಗೆ ಆನಂದ ಆಗುತ್ತೆ ನೋಡೋದಕ್ಕೆ. ಇಲ್ಲೇ ಎಲ್ಲನೂ ಸಿಗುತ್ತೆ ಒಳಗಡೆನೆ, ಹಣ್ಣುಗಳು ಮತ್ತು ಸ್ನ್ಯಾಕ್ಸ್ ಐಟಮ್ಸು ಎಲ್ಲ ಸಿಗುತ್ತೆ ಒಳಗೇ, ಹೊರಗೇನು ಬರೋಂಗಿಲ್ಲ ಒಳಗೆ ಹೋದರೆ. ಸುಮಾರು ಅದು ಇದನ್ನು ನೋಡೋದಕ್ಕೆ ಒಂದಿನ ಪೂರ್ತಿ ಬೇಕಾಗತ್ತೆ ಫ್ಲವರ್ ಶೋ ನೋಡೋದಕ್ಕೆ. ಕಣ್ಣು ತುಂಬಿಕೊಳ್ಬೋದು ನೋಡ್ರಿ. ಈಗ 100 ರೂಪೀಸ್, 80 ರೂಪೀಸ್ ಟಿಕೆಟ್ ಇದ್ದಾವೆ. ಮಕ್ಕಳಿಗೆಲ್ಲ 30 ರೂಪಾಯಿ, ವಯಸ್ಕರಿಗೆ 100, 80 ರೂಪೀಸ್ ಇದೆ. ಟಿಕೆಟ್ ತೊಗೊಳ್ತಾ ಇದ್ದೀವಿ. ಈಗ ಟಿಕೆಟ್ ತೊಗೊಂಡು ಅಲ್ಲಿ ಕ್ಯೂ ನಿಂತ್ಕೋಬೇಕು, ಆಮೇಲೆ ಟಿಕೆಟ್ ಚೆಕ್ ಮಾಡಿ ಒಳಗೆ ಬಿಡ್ತಾರೆ ಅವರು. ತುಂಬ ಜನ ಜಾತ್ರೆ ನೋಡೋದಕ್ಕೆ. ಹೂವು ಎಲ್ಲಿ ನೋಡಿದ್ರು ಹೂವು, ಕಣ್ಣಿಗೆ ಆನಂದ ಆಗುತ್ತೆ. ನಾವು ಅಲ್ಲಿ ಕ್ಯೂ ನಿಂತಿದ್ದೀವಿ ಒಳಗಡೆ ಹೋಗೋದಕ್ಕೆ. ಇದು ಇದರದ್ದು ಮ್ಯಾಪ್, ಇದರದ್ದು ಲಾಲ್ಬಾಗಿಂದು. ಈಗ ಒಳಗಡೆ ಬಿಟ್ಟರು, ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನೂರ 16ನೇ ಸ್ವಾತಂತ್ರ್ಯೋತ್ಸವ 216ನೇ ಫಲಪುಷ್ಪ ಪ್ರದರ್ಶನ, ಮತ್ತು ಅಂಬೇಡ್ಕರ್ದು ಚಿತ್ರ ಹೂವಿನಲ್ಲಿ ಅಲಂಕಾರ ಮಾಡಿರ್ತಾರೆ ಅಂಬೇಡ್ಕರ್. ಈಗ ಹೋಗ್ತಾ ಇದ್ದೀವಿ ಇಲ್ಲಿ. ನನ್ನ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸ್ವಲ್ಪ ದೂರ ನಡ್ಕೊತ ಹೋಗ್ಬೇಕು ಒಳಗಡೆ. ಇದು ಕೆರೆ, ಇದು ಇದಕ್ಕೆಲ್ಲ ಗಿಡಗಳಿಗೆಲ್ಲ ನೀರು ಹಾಯಿಸೋದು ಈ ಕೆರೆಯಿಂದಲೇ. ಮಳೆ ಬಂದಾಗ ಈ ಕೆರೆಗೆ ನೀರು ಬರ್ತವೆ, ಹಂಗಾಗಿ ಕೆರೆಯಲ್ಲಿ ನೀರಿದ್ದವು. ಇಲ್ಲಿಂದಲೇ ದಾರಿಯಲ್ಲೆಲ್ಲ ಹೂವು ಬೆಳೆಸಿದ್ದಾರೆ. ಎಲ್ಲಿ ನೋಡಿದ್ರು ಗ್ರೀನು. ಲಾಲ್ಬಾಗ್ ಕೆರೆ ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ನೀರು ಬೇಕಲ್ವ ಗಿಡಗಳಿಗೆ ಬೆಳೆಸೋದಕ್ಕೆ, ಅದಕ್ಕೋಸ್ಕರ ಅಲ್ಲೇ ಕೆರೆ ಮಾಡಿದ್ದಾರೆ. ತುಂಬ ಜನ, ಇಲ್ಲೇ ಎಲ್ಲ ಸ್ನ್ಯಾಕ್ಸು, ಹಣ್ಣುಗಳು, ಪ್ರತಿಯೊಂದು ಏನಾದರೂ ಶಾಪಿಂಗ್ ಮಾಡ್ಬೋದು ಅಂದರೂ ಮಾಡ್ಬೋದು ಇದರಲ್ಲಿ. ಸಿಕ್ಕಾಪಟ್ಟೆ ಅಂಗಡಿಗಳು ಇದ್ದಾವೆ ಇದರಲ್ಲಿ.
ಎಲ್ಲ ಕಲ್ ಕಲರ್ ಹೂವು ಎಲ್ಲ ಬೋರ್ಡ್ ಹಾಕಿದ್ದಾರೆ, ಅವು ಯಾವ್ಯಾವ ಹೂವು ಅಂತಂದು. ತುಂಬ ಚೆನ್ನಾಗಿದೆ ಹೂಗಳು. ಎಲ್ಲನೂ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಈ ಥರ ಅಂತಂದು. ಇವೆಲ್ಲ ಒಂದು ಯೆಲ್ಲೋ ಕಲರ್ ಇರೋವಲ್ಲ ಶಾವಂತಿಗೆ, ವೈಟ್ ಶಾವಂತಿಗೆ ಯೆಲ್ಲೋ ಕಲ್ಲರು. ವೆರೈಟಿ ವೆರೈಟಿ ಹೂಗಳು, ವೆರೈಟಿ ಶಾವಂತಿಗೆ ಮತ್ತು ವೆರೈಟಿ ಗುಲಾಬಿ. ತುಂಬ ಜನ ಅಲ್ಲಿ ವಿಡಿಯೋ ಮಾಡೋದೇ ಕಷ್ಟ, ಬರೇ ಜನನೇ ಬರ್ತಾರೆ. ಇಲ್ಲಿ ಬುದ್ಧಂದು ವಿಗ್ರಹ ಇಟ್ಟಿದ್ದಾರೆ ವೈಟ್ ಟೈಲ್ಸಿಂದು, ತುಂಬ ಚೆನ್ನಾಗಿದೆ ಅದು. ಇವು ವೈಟ್ ಸೇವಂತಿಗೆ ಕಲರ್ ಸೇವಂತಿಗೆ ಎಲ್ಲ ಇದ್ದಾವೆ ನೋಡ್ರಿ, ತುಂಬ ಚೆನ್ನಾಗಿದ್ದಾವೆ. ಇದು ಬುದ್ಧನ ವಿಗ್ರಹ, ತುಂಬಾ ಚೆನ್ನಾಗಿದೆ. ಕೆಳಗಡೆ ಎಲ್ಲ ಸುತ್ತ ಹೂ ಬೆಳೆಸಿದ್ದಾರೆ, ಮಧ್ಯ ಹೂ ಇವರ ಬುದ್ಧ ಅವ್ರ ವಿಗ್ರಹ ಇಟ್ಟಿದ್ದಾರೆ. ಎಲ್ಲ ಜನ ಅಡ್ಡ ಬರ್ತಾರೆ ವಿಡಿಯೋ ಮಾಡೋದಕ್ಕೇನು ಮಾಡೋಕ್ಕಾಗಲ್ಲ. ಈಗ ಇನ್ನೂ ಒಳಗಡೆ ಹೋಗ್ತಾ ಇದ್ದೀವಿ, ಅಲ್ಲಿ ಮಂಟಪದ ಥರ ಮಾಡಿದ್ದಾರೆ ಹೂವಿಂದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಎಲ್ಲಿ ನೋಡಿದ್ರು ಜನ ಜನ, ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅವರು. ಇದು ನೋಡ್ರಿ ಅಂಬೇಡ್ಕರ್ ಅಲ್ಲಿ ಪ್ರತಿಮೆ ಇಟ್ಬಿಟ್ಟು ಅದಕ್ಕೆಲ್ಲ ಸುತ್ತ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಲ್ವಾ. ಎಲ್ಲ ಥರದ ಹೂವು ಈ ಥರ ಇದು ಚೆನ್ನಾಗಿದೆ ನೋಡಿರಿ. ನಮ್ಮದು ಭಾರತದ ಪಾರ್ಲಿಮೆಂಟ್ ಇದು. ಅವ್ರದ್ದು ವಂಶವೃಕ್ಷ ಹಾಕಿದ್ದಾರೆ ಅಂಬೇಡ್ಕರ್ ಅವ್ರದ್ದು. ಫ್ಯಾಮಿಲಿ ಟ್ರೀ ಅಂತಾರಲ್ಲ ಅದು. ಹೋಗ್ತಾನೆ ಇದ್ದೀವಿ ಜನಗಳ ಮಧ್ಯೆ ನಾವು. ಇದು ಬುದ್ಧಂದು ವಿಗ್ರಹ,
ಇದು ಪಾರ್ಲಿಮೆಂಟ್ ಹೂವಿನಲ್ಲೇ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಇವ್ರದ್ದು ಅಂಬೇಡ್ಕರ್ನ ಇಲ್ಲಿ ಕೂಡಿಸಿಬಿಟ್ಟು ಈ ಥರ ಹೂವಿಂದ ಅಲಂಕಾರ ಮಾಡಿದ್ದಾರೆ ಅಂಬೇಡ್ಕರ್ ಅವ್ರದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲಿ ನೋಡಿದರೂ ಹೂವು. ಇಲ್ಲಿ ಒಂಥರ ಕಲ್ ಕಲರು ಡಿಫ್ರೆಂಟು ಇಲ್ಲಿನೂ ಒಳಗಡೆ. ಇದೊಂಥರ ಶಿಖರ ಟೈಪು ಆ ಹೂವಿನಲ್ಲಿ ಅಲಂಕಾರ ಮಾಡಿದ್ದಾರೆ. ಎಲ್ಲ ಹೂವಿನ ಹೆಸರುಗಳು ಹಾಕಿದ್ದಾರೆ, ಅವೆಲ್ಲ ನಮಗೆ ನಮ್ಮ ದೇಶದ್ದು ಅಲ್ಲ, ಇವೆಲ್ಲ ಫಾರಿನ್ ತಳಿ ಇರಬೇಕು ಅನಿಸುತ್ತೆ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ ಇದನ್ನು ನೋಡಿಬಿಟ್ಟು. ಈ ಥರ ಶಿಖರದ ಥರ ಮಾಡಿರೋ ವೈಟು ರೆಡ್ಡುನಲ್ಲಿ ಈ ಥರ ಮಾಡಿದ್ದಾರೆ, ಥರ ಗೋಪುರದ ಥರ. ಈಗ ಇಲ್ಲಿ ಮೀನುಗಳನ್ನೆಲ್ಲ ಸಾಕಿದ್ದಾರೆ, ಅದರ ಒಳಗಡೆ ಹೋದ್ವಿ ನಾವು. ಮೀನುಗಳನ್ನ ತುಂಬ ಚೆನ್ನಾಗಿ ಸಾಕಿದ್ದಾರೆ ಇಲ್ಲಿ. ಇದಕ್ಕೆ ಟಿಕೆಟ್ ತೊಗೊಂಡು ಹೋಗ್ಬೇಕು ಪಕ್ಕದಲ್ಲಿ. ಈ ವರ್ಷ ಓಪನ್ ಮಾಡಿರೋದು ಇದನ್ನು. ತುಂಬ ಚೆನ್ನಾಗಿದೆ ಇದು, ಒಂಥರ ಗ್ಲಾಸ್ನಲ್ಲಿ. ಎಲ್ಲ ಫಿಶ್ಶು ಎಲ್ಲ ಟಾರ್ಟಾಯ್ಸ್ ಎಲ್ಲ ಸಾಕಿದ್ದಾರೆ ಇದರಲ್ಲಿ. ಅಂಬೇಡ್ಕರ್ ಗೊತ್ತಲ್ವ, ಅವರು ಸಂವಿಧಾನದ ಶಿಲ್ಪಿ. ಅವ್ರಿಗೆ ಯಾರಿಗೆ ಗೊತ್ತಿಲ್ಲ ಹೇಳ್ರಿ. ತುಂಬ ತುಂಬಾ ಅವರು ವಿದ್ವಾಂಸರು ಇದ್ದಂಗೆ ಒಂಥರ ಅವರು ಅಂಬೇಡ್ಕರ್ ಅವರು. ಅವ್ರದ್ದು ಚಿತ್ರಕ್ಕೆ ಈ ಸಾರಿ ಹೂವಿನ ಅಲಂಕಾರ ಮಾಡಿದ್ದಾರೆ. ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.